ಕೃಷ್ಣ ದೇವಾನು ದೇವತೆ ದರುಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ದೇವಾನು ದೇವತೆ ದರುಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ವೀಕ್ಷಕ ಬಂಧುಗಳಿಗೆಲ್ಲ ಜೈ ಜಿನೇಂದ್ರಗಳು. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಪಂಚ ಮಹಾವೈಭವ ಮಹಾಮಸ್ತಕಾಭಿಷೇಕದ ಸಂಭ್ರಮದ ಆಚರಣೆಯ ನೆನಪು ಇನ್ನೂ ನಿಮ್ಮ ಮನಸ್ಸಿನಿಂದ ಮರೆಯಾಗಿಲ್ಲ. ಆ ಮಹಾಮಸ್ತಕಾಭಿಷೇಕದ ವಿಶಿಷ್ಟ ಆಚರಣೆಯ ವೈಭವವನ್ನು ಜಿನದರ್ಶನ ತಂಡ ತಮಗಾಗಿ ಸೆರೆ ಹಿಡಿದು ಸಂಚಿಕೆಯ ಮೂಲಕ ತಮ್ಮ ಮನೆ ಮನದಂಗಳಕ್ಕೆ ತಂದಿತ್ತು. ಧರ್ಮಸ್ಥಳದಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಜ್ಜನವಂತೂ ಅತಿ ವಿಜೃಂಭಣೆಯಿಂದ ನಡೆಯಿತು. ಪೂಜ್ಯ ಶ್ರೀ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ರಾಜಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಹಾಗೂ ಅನೇಕ ತ್ಯಾಗಿ ವೃಂದದವರ ದಿವ್ಯ ಸಾನ್ನಿಧ್ಯದಲ್ಲಿ ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯತೆ ಅನುಭವಿಸಿದರು. ದೇಶ ವಿದೇಶದ ಶ್ರಾವಕ ಶ್ರಾವಕಿಯರು ಆಗಮಿಸಿ ಭಗವಂತನ ದರ್ಶನ ಪಡೆದು ಧನ್ಯರಾದರು. ಧರ್ಮಸ್ಥಳವಂತೂ ಸ್ವರ್ಗದಂತೆ ಶೃಂಗರಿಸಿಕೊಂಡು ಭಕ್ತ ಸಂಕುಲವನ್ನು ತನ್ನೆಡೆಗೆ ಕರೆದುಕೊಂಡಿತ್ತು. ಅಪರೂಪದ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಲ್ಪಿಸಿತ್ತು. ಲಕ್ಷೋಪಲಕ್ಷ ಭಕ್ತ ಸಮೂಹ ಭಗವಾನ್ ಬಾಹುಬಲಿ ದರ್ಶನ ಪಡೆದು ಧನ್ಯತೆಯಲ್ಲಿ ಮುಳುಗಿತ್ತು. ಗುಮ್ಮಟೇಶ ಗುಮ್ಮಟೇಶ ರತ್ನಗಿರಿಯ ಗುಮ್ಮಟೇಶ 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 ರತ್ನಗಿರಿಯ ಗುಮ್ಮಟೇಶ 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 ಧರ್ಮಸ್ಥಳದ ಗುಮ್ಮಟೇಶ ಬಾಹುಬಲಿ ಶಿಲಾಮೂರ್ತಿ ಸ್ವಾಮಿ ಶರಣ ಗುಮ್ಮಟೇಶ ಧರ್ಮಯೋಗಿ ಸೇವೆ ಪಡೆದ ಧರ್ಮಸ್ಥಳದ ಗುಮ್ಮಟೇಶ ಧರ್ಮಯೋಗಿ ಸೇವೆ ಪಡೆದ ಧರ್ಮಸ್ಥಳದ ಗುಮ್ಮಟೇಶ 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 ರತ್ನಗಿರಿಯ ಗುಮ್ಮಟೇಶ ಧರ್ಮಸ್ಥಳದ ಗುಮ್ಮಟೇಶ ಸ್ವಾಮಿ ಗುಮ್ಮಟೇಶ
ಅಲ್ಲಿ ಧರ್ಮಸ್ಥಳದಲ್ಲಿ ಮಹಾಮಜ್ಜನದ ಪೂಜಾ ಸಂಸ್ಕಾರ ವಿಧಿಗಳು ವಿಧಿವತ್ತಾಗಿ ನಡೆಯುತ್ತಿದ್ದರೆ ಸಾಂಸ್ಕೃತಿಕ ನಗರಿ ಧಾರವಾಡ ಸಮೀಪ ಅಚ್ಚರಿಯೊಂದು ಸಂಭವಿಸಿತ್ತು. ಮಲೆನಾಡಿನ ಅಂಚಿನಲ್ಲಿರುವ ನಗರ ಧಾರವಾಡ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿರುವ ನಗರ. ಈ ನಗರದ ಸಮೀಪದಲ್ಲಿರುವ ದೇವಗಿರಿಯ ಕಾಡಿನಲ್ಲಿ ಧರೆಯ ಒಡಲಲ್ಲಿದ್ದ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿಯೊಂದು ದೊರೆತು ಭಕ್ತರ ಸಂತಸಕ್ಕೆ ಕಾರಣವಾಗಿತ್ತು. ಧಾರವಾಡದಿಂದ ಹಳಿಯಾಳೆ ಮಾರ್ಗದಲ್ಲಿ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ದೇವಗಿರಿ ಗ್ರಾಮವಿದೆ. ಮಲೆನಾಡಿನ ಸೆರಗಿನಲ್ಲಿರುವ ಈ ಗ್ರಾಮ ಮೈತುಂಬ ಹಸಿರು ಹೊದ್ದು ಅತ್ಯಂತ ಸುಂದರವಾದ ಪ್ರಾಕೃತಿಕ ರಮಣೀಯತೆ ಹೊಂದಿದೆ. ಗ್ರಾಮದ ಸುತ್ತ ಅರಣ್ಯ ವ್ಯಾಪಿಸಿಕೊಂಡಿದ್ದು ಈ ವ್ಯಾಪ್ತಿಯ ಹೊಲವೊಂದರಲ್ಲಿ ಭೂಮಿ ಅಗೆಯುತ್ತಿದ್ದಾಗ ಅತ್ಯಂತ ಸುಂದರವಾದ ಭಗವಾನ್ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ದೊರೆತಿತ್ತು. ಈ ಸುದ್ದಿ ಸಾಮಾಜಿಕ ಜಾಲತಾಣಗಳ ಮೂಲಕ ರಾಜ್ಯದ ಹಲವಾರು ಭಕ್ತರ ಗಮನ ಸೆಳೆಯಿತು. ರಾಜ್ಯದ ಹಲವು ಭಾಗ ಮತ್ತು ಮಹಾರಾಷ್ಟ್ರದ ಭಕ್ತರು ಈ ಮೂರ್ತಿಯನ್ನು ತಮಗೆ ನೀಡಿದರೆ ಅದನ್ನು ಪ್ರತಿಷ್ಠಾಪಿಸಿ ಬಸದಿ ನಿರ್ಮಾಣ ಮಾಡಿ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿದರೂ ದೇವಗಿರಿಯ ಜನ ಆ ಮೂರ್ತಿಯನ್ನು ಕೊಡಲು ಸಿದ್ಧರಿಲ್ಲ. ಒಂದು ವಿಶೇಷವೆಂದರೆ ಈ ಗ್ರಾಮದಲ್ಲಿ ಒಂದೇ ಒಂದು ಜೈನ ಸಮುದಾಯದ ಮನೆಯಿಲ್ಲ. ಆದರೂ ಅಲ್ಲಿನ ಜನತೆಯ ಸರ್ವಧರ್ಮ ಸಮಭಾವದ ಮನೋಧರ್ಮದ ಪ್ರತೀಕವಾಗಿ ಈ ಮೂರ್ತಿಯನ್ನು ಅದು ದೊರೆತ ಸ್ಥಳದಲ್ಲಿಯೇ ಪ್ರತಿಷ್ಠಾಪಿಸಲು ನಿರ್ಧರಿಸಿದ್ದಾರೆ. ಸದ್ಯ ಪ್ರತಿದಿನ 400-500 ಜನ ಭಕ್ತರು ಈ ಗ್ರಾಮಕ್ಕೆ ಆಗಮಿಸಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ದರ್ಶನ ಪಡೆದು ಧನ್ಯರಾಗುತ್ತಿದ್ದಾರೆ.
ಸಿಪಿ ಹೊಲ ಲೆವೆಲ್ ಮಾಡತ್ತಿದ್ದೀವಿ ರೀ, ಅದರೊಳಗೆ ಮಣ್ಣೊಳಗೆ ಬಂತು ರೀ ಅದು. ಅದನ್ನು ನಾವು ಈಶ್ವರಲಿಂಗನ ಮೂರ್ತಿನ ಮಾಡಿದ್ದೀವಿ ರೀ. ಅದು ಜೈನರ ಮೂರ್ತಿ ಅನ್ನೋತ್ಲೆ ಅಂದ್ರೆ ಅದು ಆಮೇಲೆ ಸ್ಥಾಪನೆ ಮಾಡಿದ್ದೀವಿ ರೀ ಇಲ್ಲಿ. ಅದನ್ನು ಆಮೇಲೆ ಅಲ್ಲೇ ಇಲ್ಲೇ ವಾಟ್ಸಪ್ನಾಗ ಬಿಟ್ಟಿವಿ ರೀ ಅದನ್ನು, ಜೈನರಿಗೆ ತಿಳಿಲಿ ಅಂತೇಳಿ. ಜೈನರು ಬಂದು ಹೋದ್ರಿ ಇಲ್ಲೆಲ್ಲ, ಎಲ್ಲೆಲ್ಲಿ ತೋರಿಂದ್ರೆ ಎಲ್ಲ ಭಾಳ ಮಂದಿ ಬಂತು ರೀ. ಬೆಳಗಾವಿಯಿಂದ ಬಂದಾರ್ರಿ, ಧಾರವಾಡದಿಂದ ಬಂದಾರ್ರಿ, ಎಲ್ಲ ತಮ್ಮದ್ರಿಂದ್ರೂ ಬಂದಾರ ಬಿಡ್ರಿ ನೋಡೋಕೆ. ಅದನ್ನು ಮೂರ್ತಿ ಕೇಳಿದ್ರೆ ಕರೀ ರೀ, ನಾವೇನು ಕೊಟ್ಟಿಲ್ಲರಿ ಅದನ್ನು ಮೂರ್ತಿ. ನಮ್ಮೂರಿಗೆ ಚಲೋ ಆಗೋದೈತ್ರಿ ಅದು, ಹಿಂಗಾಗಿ ಕೊಡಬೇಡ್ರಿ ಅಂತಾರಂದ್ರೆ ಕೊಟ್ಟಿಲ್ಲರಿ. ಇಲ್ಲಿ ಎರಡು ಜೋಡಿ ಗಿಡ ಅದಾವ್ರಿ ಇದ್ರಾಗ ನಾನು ಅಲ್ಲಿ ಅದ್ರ ಗಿಡ ಬುಡ್ಕ ಸ್ಥಾಪನೆ ಮಾಡೀವ್ರಿ ಈಗ. ಅದನ್ನು ಸ್ಥಾಪನೆ ಮಾಡ್ಕ್ಯಾರ ಮತ್ತು ಒಂದು ಮಂದಿರ ಕಟ್ಬೇಕನ್ನತ್ತವ್ರಿ ನಾವು. ಅದಕ್ಕೆ ಮಂದಿರ ಕಟ್ಕ್ಯಾರ ಅದನ್ನು ಸ್ಥಾಪನೆ ಮಾಡ್ಬೇಕನ್ನೋ ಯೋಜನೆ ಮಾಡತ್ತವ್ರಿ ನಾವು. ಈಗ ನಾವು ಭೂಮಿ ಸಾಳ್ ಮಾಡತ್ತಿದ್ದಿದ್ರಿ ಇದನ್ನು, ಅದ್ರ ಬಳಿಕ ದಿಶಿ ಪಡಿದ್ಲಿ ಅಂದ್ರೆ ಅದು ಮೂರ್ತಿ ಸಿಗುತ್ತೆ. ಮೂರ್ತಿ ಸಿಗುತ್ತಲೇ ಅಂದ್ರೆ ನಮ್ಮ ಮಕ್ಕಳು ತಂದು ಇಲ್ಲೇ ದೇವ ಇದ್ರಂತಲೇ ತಾಪನ ಮಾಡೋಣ ಅಂತೇಳಿ ಇಲ್ಲಿ ಗಿಡಕ್ಕೆ ತಂದು ಇಟ್ಟರೆ ತೊಳೆದು ಚೆಲ್ದಾಗಿ ತಾಸನಾಗಿ ಮಾಡಿ ಗಿಡಕ್ಕೆ ಇಟ್ರಿ ರೀ. ಗಿಡಕ್ಕೆ ಇಡ್ಲಿ ಅಂದ್ರೆ ಬಂದ್ರಿ, ಎಲ್ಲ ಜನ ಎಲ್ಲ ಬಂದು ನೋಡಿದ್ರಿ, ಕೊಡ್ತೀರಿ ಅಂತ ಎಲ್ಲರೂ ಕೇಳಿದ್ರಿ. ನಾವು ಕೊಡೋದಿಲ್ಲ ಅಂತ ನಾವು ಹೇಳಿದ್ರಿ ಅವ್ರಿಗೆ. ನಾವು ಇಲ್ಲಿ ತಾಪನ ಮಾಡ್ತೇವೆ ರೀ, ನಮ್ಮ ಹೊಲ್ದಾಗ ಅಲ್ಲಿ ತಾಪನ ಮಾಡಿ ನಾವು ಪರ್ಸ್ತಾಳ ಹಾಕಿಸ್ತೇವೆ ಎಲ್ಲರಿಗೆ ಅಂಥೇಳಿ ನಾವು ಬೇಡ್ಕೊಂಡು ಇಷ್ಟು ಮಾಡ್ತೀವಿ ರೀ ಅಂತೇಳಿ. ಚಲೋ ಹಾಕಿಸ್ತು ರೀ, ನಮ್ಗೆ ಚಲೋದಕ್ಕನ ಸಿಕ್ಕೈದಂತ ಆಗೈತೆ ರೀ ನಮ್ಗೆ. ಅದು ನಮ್ಮ ಮನಸ್ಸಿನಾಗನ ಆಗೈತೆ ರೀ, ಚಲೋ ನಮ್ಮ ಚಲೋದಕ್ಕನ ಸಿಕ್ಕೈತೆ, ನಮ್ಮ ಚಲೋನ ಹಾಕ್ಕೊಂತಾನೆ ಬರ್ತೈದೆ ಅಂಥೇಳಿ ನಾವು ಇಷ್ಟು ತಿಳ್ಕೊಂಡೆ ನೋಡ್ರಿ. ಅದನ್ನು ಈ ಹೊಲಕ್ಕೆ ಮೂರ್ತಿ ಸಿಕ್ಕಿದ್ದಕ್ಕೆ ಎಲ್ಲರ ಜನಕ್ಕನ ಆಗಲಿ ರೀ, ಊರಾನ ಮಂದಿಗೆ ಆಗಲಿ ರೀ, ನಮ್ಮ ಮನೆಯನ್ನ ಮಂದಿಗೆ ಎಲ್ಲರಿಗೆ ಆಗಲಿ ರೀ, ಚಲೋದಕ್ಕನ ಆಗೈತೆ ರೀ, ಅದೆಲ್ಲ ಚಲೋ ಆಗಲಿ ಅಂಥೇಳಿ ನಾವು ಇದನ್ನು ಮಾಡ್ಕೊತ ಹೊಂಟೇವ್ರಿ. ಈಗ ನಾವು ಯಾರಿಗೆ ಬೇಡಿದ್ರೂ ಕೊಡಕ್ಕೆ ದಿನದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಕುಮಾರ್ ಪ್ರತೀಕ್, ಕುಮಾರಿ ಪ್ರಿಷಾ. ದಿನದರ್ಶನ. ಆವಾಗ ಮೂರ್ತಿ ಅದು ಎದ್ದು ಬಂತು ರೀ, ಎದ್ದು ಬರ್ತೀವಿ ಅದನ್ನು ಬಂದು ತೊಗೊಂಬಂದು ಗಿಡಕ್ಕಿಟ್ಟು ರೀ. ಗಿಡಕ್ಕಿಟ್ಟು ಅದಾಗಿಂದ ಎಲ್ಲ ಕಡೆ ಸಾವಿರಾರು ಜನ ಮಂದಿ ಬಂದು ನೋಡಿ ಹೊಂಟಾರ ರೀ. ಬೆಳಗಾವಿ ಅವರು, ಧಾರವಾಡದವರು, ಇತ್ತಾಗ ಹಳ್ಳಿಯಾಳ ಭಾಗದವರು ಎಲ್ಲರೂ ಬಂದು ಜನ ನೋಡ್ಕೊತ ಹೊಂಟಾರ, ನೋಡಿ ನೋಡಿ ಹೊಂಟಾರ ರೀ. ಅಷ್ಟವಾರ ಅವ್ರು ನಮ್ಗೆ ಕೊರತೆ ಅಂತ ಹೇಳಿ ಕೇಳ್ತಾರೆ ರೀ. ನಾವು ನಮಗೆ ಒಳ್ಳೇದಾಗೋದಕ್ಕೆ ಸಿಕ್ಕೈತದು, ನಾವು ಕೊಡೋಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ತೇವೆ ರೀ. ಅದನ್ನು ಇಲ್ಲಿ ಮೇಲೆ ಅದೇ ನಮ್ಮ ನಂಬರ್ದಾಗ ರೀ ಸ್ಥಾಪನೆ ಮಾಡಿ ಗದ್ದೆ ಗಳಿಸಿ ನಾವು ಇದನ್ನು ಮಾಡ್ಬೇಕಂತ ಮಾಡ್ಯಾರಿ.
ಪ್ರಿಯ ವೀಕ್ಷಕರೇ, ಒಂದೆಡೆ ವೈಭವದ ಮಹಾಮಸ್ತಕಾಭಿಷೇಕ ನಡೆದರೆ ಇನ್ನೊಂದೆಡೆ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಧಾರವಾಡ ಸಮೀಪ ಭಗವಾನ್ ಪಾರ್ಶ್ವನಾಥರ ಮೂರ್ತಿ ದೊರೆತು ಭಕ್ತ ವೃಂದದಲ್ಲಿ ಅಚ್ಚರಿಯ ಜತೆ ಧನ್ಯತೆಯ ಭಾವ ಮೂಡಿಸಿತ್ತು. ಇಂಥ ಸಂಗತಿಗಳ ನಡುವೆಯೇ ನಿಮಗೊಂದು ಅತ್ಯಂತ ಸುಂದರವಾದ ರಮಣೀಯ ಹಿನ್ನೆಲೆ ಇರುವ ಕೆರೆ ಬಸದಿಯೊಂದನ್ನು ಪರಿಚಯಿಸುತ್ತಿದ್ದೇವೆ. ಸುತ್ತಲೂ ಆಕರ್ಷಕ ಕೆರೆ ಇರುವ ಮಧ್ಯದಲ್ಲಿ ಅತ್ಯಂತ ಸುಂದರವಾದ ಚತುರ್ಮುಖ ಬಸದಿ ಇದ್ದು ಧಾರ್ಮಿಕ ಕ್ಷೇತ್ರವಾಗಿಯೂ ಪ್ರವಾಸಿ ತಾಣವಾಗಿಯೂ ಭಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಿದೆ. ಅದೇ ಉಡುಪಿ ಜಿಲ್ಲೆಯ ವರಂಗ ಕ್ಷೇತ್ರದಲ್ಲಿನ ಜೈನ ಬಸದಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ವರಂಗ ಎಂಬ ಪುಟ್ಟ ಹಳ್ಳಿ ಅದ್ಭುತ ಪ್ರವಾಸಿ ಸ್ಥಳ. ಒಂದೆಡೆ ಮುಗಿಲಿಗೆ ಚಾಚಿದ ಪಶ್ಚಿಮ ಘಟ್ಟಗಳ ಸಾಲು, ಇನ್ನೊಂದೆಡೆ ಹಚ್ಚ ಹಸಿರಿನ ಗದ್ದೆ ತೋಟಗಳು, ಜೊತೆಗೆ ದೊಡ್ಡದೊಂದು ಕೆರೆ. ಆ ಕೆರೆಯ ಮಧ್ಯದಲ್ಲಿ ಜೈನರ ಪವಿತ್ರ ಪದ್ಮಾವತಿ ದೇವಿ ಚತುರ್ಮುಖ ಬಸದಿ ಇದೆ. ಈ ಬಸದಿಗೆ 1350 ವರ್ಷಗಳ ಇತಿಹಾಸವಿದೆ ಎನ್ನುತ್ತಾರೆ. ಹೊಂಬುಜ ಕ್ಷೇತ್ರದ ಶಾಖಾ ಮಠವಾಗಿರುವ ಈ ಬಸದಿಯ ಉಸ್ತುವಾರಿಯನ್ನು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಸ್ವಾಮೀಜಿ ನಿರ್ವಹಿಸುತ್ತಿದ್ದಾರೆ. ಕೆರೆಯ ಮಧ್ಯದಲ್ಲಿರುವ ಈ ಬಸದಿಯ ವಿಶೇಷವೆಂದರೆ ಇಲ್ಲಿಗೆ ಬಂದ ಭಕ್ತರು ಪದ್ಮಾವತಿ ಅಮ್ಮನವರ ಸನ್ನಿಧಿ ತಲುಪಲು ದೋಣಿಯ ಮೂಲಕ ಹೋಗಬೇಕು. ಈ ದೋಣಿಯ ಅಂಬಿಗರಾಗಿ ಕಾರ್ಯನಿರ್ವಹಿಸುವವರು ಈ ಬಸದಿಯ ಅರ್ಚಕರು. ಈ ಬಸದಿಯಲ್ಲಿ ಪೂಜೆ ಸಲ್ಲಿಸುವ ಅರ್ಚಕರೇ ಭಕ್ತರನ್ನು ಕರೆದುಕೊಂಡು ಬಂದು ದರ್ಶನ ಮಾಡಿಸಿ ಪ್ರಸಾದ ನೀಡಿ ಮತ್ತೆ ಮರಳಿ ಕಳಿಸುವ ಕೆಲಸವನ್ನೂ ನಿರ್ವಹಿಸುತ್ತಾರೆ. ಈ ಧಾರ್ಮಿಕ ಕ್ಷೇತ್ರ ಮಂಗಳೂರಿನಿಂದ 76 ಕಿಲೋಮೀಟರ್, ಉಡುಪಿಯಿಂದ 39 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 396 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ಜೈನ ಧರ್ಮೀಯರಿಗಿಂತ ಅನ್ಯ ಧರ್ಮೀಯರು ಹೆಚ್ಚು ಭೇಟಿ ನೀಡಿ ತಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಇಲ್ಲಿನ ಪದ್ಮಾವತಿ ಅಮ್ಮನವರ ಆಶೀರ್ವಾದದಿಂದ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎನ್ನುವ ನಂಬಿಕೆ ಭಕ್ತ ಸಮೂಹದಲ್ಲಿದೆ. ಒಂದು ಸಲ ಸಮಯ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ.
ಧಾರ್ಮಿಕ ನಂಬಿಕೆಯ ತೃಪ್ತಿ ಜೊತೆ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಸುಂದರ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿದ ಸಂತಸವು ನಿಮ್ಮದಾಗುತ್ತದೆ. ಸುದೃಶ್ಯನೆ ಸುಸೇವ್ಯನೆ ಸಾದರದಿ ನಿನ್ನನು ತಿಪೆ ಹೇ ದಯಾವಿ ಚಂದ್ರನೆ ಆದಿ ಪರಮೇಶನೆ ಸುದೃಶ್ಯನೆ ಸುಸೇವ್ಯನೆ ಸಾದರದಿ ನಿನ್ನನು ತಿಪೆ ಹೇ ದಯಾವಿ ಚಂದ್ರನೆ ಸಾದರದಿ ನಿನ್ನನು ತಿಪೆ ಹೇ ದಯಾವಿ ಚಂದ್ರನೆ ಕ್ರೂರಘಾತಿ ಕರ್ಮವೆಂಬ ಶೂರ ವೈರಿಯನ್ನು ಗೆಲ್ದ ವೀರನೇನೋ ನಿನ್ನ ಚರಣ ಸಾರಸವನು ನಮಿಸುವೆ ಕ್ರೂರಘಾತಿ ಕರ್ಮವೆಂಬ ಶೂರ ವೈರಿಯನ್ನು ಗೆಲ್ದ ವೀರನೇನೋ ನಿನ್ನ ಚರಣ ಸಾರಸವನು ನಮಿಸುವೆ ಆದಿ ಪರಮೇಶನೆ ಸುದೃಶ್ಯನೇ ಸುಸೇವ್ಯನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಜ್ಞಾನ ಸೂರ್ಯನುದಯವಾಗಲೊಡನೆ ಸುರರು ಬಂದು ನಿಂದು ಭಕ್ತಿ ಭರದಿ ಸ್ತುತಿಯ ಗೈದರು ರಾಜರಾಜರ ಚಿತ್ತಮಪ್ಪ ಮೂಜಗದಾಶ್ಚರ್ಯವಾದ ರಾಜ ಸಮವ ಶರಣದಲ್ಲಿ ರಾಜಮಾನನಾಗಿನಿ ರಾಜರಾಜರ ಚಿತ್ತಮಪ್ಪ ಮೂಜಗದಾಶ್ಚರ್ಯವಾದ ರಾಜ ಸಮವ ಶರಣದಲ್ಲಿ ರಾಜಮಾನನಾಗಿನಿ ಆದಿ ಪರಮೇಶನೆ ಸುದೃಶ್ಯನೇ ಸುಸೇವ್ಯನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಸಾರಧರ್ಮ ಕಥನ ಕೈದು ಭೂರಿ ಭವ್ಯ ಜೀವಿಗಳನ್ನು ಕೊರೆದ ಆದಿ ಬ್ರಹ್ಮನೇ ಸಾರದಿವ್ಯನಾದದಿಂದ ಸಾರಧರ್ಮ ಕಥನ ಕೈದು ಭೂರಿ ಭವ್ಯ ಜೀವಿಗಳನ್ನು ಕೊರೆದ ಆದಿ ಬ್ರಹ್ಮನೇ ಕಮಲನಾಭ ನಿನ್ನ ಗುಣಕ್ಕೆ ಸಮವ ಕಾಣೆ ನಾರ್ಯವರ್ಯ ವಿಮಲ ಹೃದಯದಿಂದ ನಿನ್ನ ಅಮಲ ನಾಮ ಸ್ಮರಿಸುವೆ ಕಮಲನಾಭ ನಿನ್ನ ಗುಣಕ್ಕೆ ಸಮವ ಕಾಣೆ ನಾರ್ಯವರ್ಯ ವಿಮಲ ಹೃದಯದಿಂದ ನಿನ್ನ ಅಮಲ ನಾಮ ಸ್ಮರಿಸುವೆ ಆದಿ ಪರಮೇಶನೆ ಸುದೃಶ್ಯನೇ ಸುಸೇವ್ಯನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಆದಿ ಪರಮೇಶನೆ ಸುದೃಶ್ಯನೇ ಸುಸೇವ್ಯನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಸಾದರದಿ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೆ ಕ್ರೂರಘಾತಿ ಕರ್ಮವೆಂಬ ಶೂರ ವೈರಿಯನ್ನು ಗೆಲ್ದ ವೀರನೇನೋ ನಿನ್ನ ಚರಣ ಸಾರಸವನು ಸಾರಸವನು
ಚಂದ್ರನೇ ಸಾಗರದೆ ನಿನ್ನನು ತಿಪೆ ಹೇ ದಯಾಭಿ ಚಂದ್ರನೇ. ಈ ವಾರ ಇಷ್ಟು. ಮುಂದಿನ ವಾರ ಮತ್ತೊಂದಿಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಜಿನದರ್ಶನ ತಂಡ ನಿಮ್ಮ ಮುಂದೆ ಬರಲಿದೆ. ಅಲ್ಲಿಯವರೆಗೆ ಜಿನದರ್ಶನದ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಜೈ ಜಿನೇಂದ್ರಗಳು. ಜಿನದರ್ಶನ ಕವನದ ಶೀರ್ಷಿಕೆ ಹೇ ಗೊಮಟ. ಕಲ್ಲಲ್ಲಿ ಅರಳಿ ಹೂವಾದೆ ಜಗಕ್ಕೆಲ್ಲ ಅಹಿಂಸೆಯ ಸಾರುತ್ತಿರುವೆ. ರಣ ಬಿಸಿಲಿಗೆ ಮೈಯೊಡ್ಡಿ ನಿಂತರೂ ಶಾಂತ ಚಿತ್ತದಿ ನಿಂದಿರುವೆ. ಬಿರು ಮಳೆಗೆ ತೊಯ್ದು ಹೋಗುತ್ತಿರುವೆ, ಜಗದ ಜಂಜಾಟದಿ ಕೊಚ್ಚಿ ಹೋಗದಿರುವೆ. ನಾ ನಿನ್ನೆ ದಿಟ್ಟಿಸಿ ನೋಡುತ್ತಿರುವೆ, ವೈರಾಗ್ಯದ ಕಾಂತಿಯ ಎದುರಿಸಲಾರದೇ ನಾ ಸೋತೆ. ನಿನ್ನ ಪದ ತಲದಿ ಶಿರಬಾಗಿ ನಮಿಸಿದೆ, ನಾನು ನಿನ್ನಂತಾಗಬೇಕೆಂದು ಬಯಸಿದೆ. ಅದಕ್ಕಾಗಿ ನಿನ್ನನ್ನೇ ಧ್ಯಾನಿಸಿದೆ ಹೇ ಗೊಮ್ಮಟ. ಅದಕ್ಕಾಗಿ ನಿನ್ನನ್ನೇ ಧ್ಯಾನಿಸಿದೆ ಹೇ ಗೊಮ್ಮಟ. ರಚನೆ ನಿರಂಜನ್ ಜೈನ್,